उत्तर कर्नाटकाचे असलेले बसवराज बोम्माई मुख्यमंत्री बनले आहेत. कळसा भांडूर महादाई प्रकल्पाच्या अंमलबजावणीसाठी पहिल्या मंत्रिमंडळाच्या बैठकीत निर्णय घेण्यात यावा असे माजी आमदार आणि JDS राष्ट्रीय प्रधान कार्यदर्शी NH कोनरेड्डी यांनी आग्रह केला आहे. बुधवारी शहरातील कन्नड साहित्य भवन येथे पत्रकारांशी संवाद साधताना म्हणाले की कळसा भांडूर महादाई संघर्षावेळी प्रथम मुख्यमंत्री बसवराज बोम्माई यांच्या नेतृत्वाखालीच संघर्ष केला होता. आता ते राज्याचे मुख्यमंत्री झाले आहेत. उत्तर कर्नाटकावर निरंतर अन्याय होत आहे, पण पहिल्या मंत्रिमंडळ बैठकीत यावर निर्णय घेण्याचा आग्रह त्यांनी केला आहे. ईगागले सन्मान्य बसवराज बोम्माई साहेबरिगे महादाई कळसा भांडूर बग्गे अपारवाद ज्ञान इदे. ಅದರ ಜೊತೆ ಮಲಪ್ರಭಾ ಹೀರಕ್ಕೆ ಸಂಬಂಧಪಟ್ಟಂಥ ಉಮೇಶ್ ಕತ್ತಿಯವರು ಯುವ ಸಚಿವರಾಗಿದ್ದಾರೆ. ಅದೇ ರೀತಿಯಾಗಿ ಗೋವಿಂದ ಕಾರಜೋಳವರು ಬಾಲ್ಕೋಟೆ ಜಿಲ್ಲೆಯಿಂದ, ಬಿಳಿಗಿ ಕ್ಷೇತ್ರದ ನಿರಾಣಿಯವರು ಯುವ ಸಚಿವರಾಗ್ತಾಯಿದ್ದಾರೆ. ನಮ್ಮ ನವಲಗುಂದ ಮತ್ತು ನರಗುಂದಿಂದ ಸಿಸಿ ಪಾಟೀಲರು, ನವಲಗುಂದಿಂದ ನನ್ನ ಕ್ಷೇತ್ರದ ಶಂಕರ್ ಪಾಟೀಲರು ಸಚಿವರಾಗ್ತಾಯಿದ್ದಾರೆ. ಇಷ್ಟೆಲ್ಲ ದೊಡ್ಡ ಪ್ರಮಾಣದಲ್ಲಿ ಸಚಿವರಾದರೂ ಕೂಡ ಮಹದಾಯಿ ಕಳಸಾ ಬಂಡ್ರಿ ಯೋಜನೆ ಜಾರಿ ಮಾಡಬೇಕಂತಕೊಂಡು ಹೇಳಿ ಕೇಂದ್ರ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸೋಕ್ಕೆ ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ಬಂದರೆ ಸಾಧ್ಯ ಆಗಿಲ್ಲ. ಅದಕ್ಕೆ ನಾನು ಇವತ್ತು ಮತ್ತೊಬ್ಬರಿಗೆ ವಿನಂತಿ ಮಾಡ್ತಕ್ಕಂಥದ್ದು, ಮೊನ್ನೆ ನಮ್ಮ ಸಂಸದರಾದಂಥ ಹಾಸನದ ಪ್ರಜ್ವಲ್ ರೇವಣ್ಣವ್ರಿಗೆ ಕೇಂದ್ರ ಸರ್ಕಾರ ಉತ್ತರ ಕೊಟ್ಟಿದೆ. ಏನಂದ್ರೆ ಇನ್ನೂ ಯಾವುದೇ ಕರ್ನಾಟಕ ಸರ್ಕಾರದಿಂದ ಪ್ರಸ್ತಾವನೆ ಬಂದಿಲ್ಲ ಅಂತ ತಿಳ್ಕೊಂಡು ಹೇಳಿ ಅದಕ್ಕೆ ನಾನು ಮನವಿ ಮಾಡ್ತಕ್ಕಂಥದ್ದು, ಈ ಭಾಗದ ಜನತೆಯ ಪರವಾಗಿ ನೀವು ಎಲ್ಲ ಕೂಡ ಪ್ರಸ್ತಾವನೆಯನ್ನು ಕೇಂದ್ರ ಸರ್ಕಾರ ಕಳಿಸಿಕೊಟ್ಟು ಅನುಮೋದನೆ ತೆಗೆದು ಟೆಂಡರ್ ಕರೆದು ಕಾಮಗಾರಿಯನ್ನು ಪ್ರಾರಂಭ ಮಾಡ್ಬೇಕನ್ನುವಂಥದ್ದನ್ನು ಮೊದಲನೇದಾಗಿ ಒತ್ತಡವನ್ನು ಇವತ್ತು ನೀವೇನು ಸಂಪುಟ ಸಭೆ ಮಾಡ್ತಾ ಇದ್ದೀವಿ, ಸಂಪುಟ ವಿಸ್ತರಣೆ ಏನು ಮಾಡ್ತಾ ಇದ್ದೀವಿ, ನಿಮಗೆ ಶೋಭೆ ಕೋರಿ ಈ ಬೇಡಿಕೆಯನ್ನು ಸಲ್ಲಿಸ್ತಾ ಇದ್ದೇವೆ ಅನ್ನೋಂಥ ಮಾತನ್ನು ಹೇಳೋದ್ರ ಜೊತೆಗೆ ಉತ್ತರ ಕರ್ನಾಟಕಾಚೆ ಮಹತ್ವಾಚೆ ಪ್ರಕಲ್ಪ ಅಸಲೇಲ ಕಳಸಾ ಭಾಂಡುರ ಮಹದಾಯಿ ಪ್ರಕಲ್ಪನ್ನ ಕರ್ನಾಟಕ ಸರ್ಕಾರಕಡೂನ್ ಕೋಣತಾಚ್ ಪ್ರಸ್ತಾವ ದೇಣ್ಯಾತ್ ಆಲಾ ನಾಹಿ. तरीही राज्य सरकारने प्रकल्पांच्या अंमलबजावणीसाठी निविदा मागून काम सुरू करण्याची मागणी केली आहे.